ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಮರ್ಸ್. ನಾನು ನಿಮ್ಗೆ ಇವತ್ತಿನ ಹೊಸ ವಿಡಿಯೋಲಿ ಯಾರೆಲ್ಲ ಕುವೆಂಪು ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮತ್ತೆ ಮಾಸ್ಟರ್ ಡಿಗ್ರಿನ ಮಾಡ್ತಿದ್ದೀರೋ ಅವರು ಈ ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಕಾಲೇಜ್ ಗ್ರೂಪ್ಸ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನಿಮ್ಗೆ ಈ ಟಾಪಿಕ್ ತುಂಬಾನೇ ಇಂಪಾರ್ಟೆಂಟ್. ಏನಕ್ಕೆ ಅಂತಂದ್ರೆ, ನಿಮ್ಗೆ ಇಲ್ಲಿ ಎಕ್ಸಾಮ್ ನಡೆಯುತ್ತಾ ಇಲ್ವಾ, ಜೊತೆಗೆ ಎಕ್ಸಾಮ್ ನಡೆದ್ರು ಯಾವ ಡೇಟ್ ಒಳಗಡೆ ನಿಮ್ಗೆ ಎಕ್ಸಾಮ್ ನ ಕಂಪ್ಲೀಟ್ ಆಗ್ಬೇಕಂತೆಲ್ಲ ನಾನು ನಿಮ್ಗೆ ಈಗ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶೇರ್ ಮಾಡೋಣ. ವಿಡಿಯೋ ಶೇರ್ ಮಾಡೋಕೆ ನಮ್ಮ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನನ್ನ ಇನ್ಸ್ಟಾ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಿಮ್ಗೆ ಕಂಟೆಂಟ್ ಅಲ್ಲಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ. ಫಸ್ಟ್ ಡಿಗ್ರಿನ ಕಂಪ್ಲೀಟ್ ಮಾಡ್ತೇನೆ, ಫಸ್ಟ್ ನಿಮ್ಗೆ ಯಾವಾಗ ಎಕ್ಸಾಮ್ ಶುರು ಆಗುತ್ತೆ ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಯೂನಿವರ್ಸಿಟಿ ಅವರಿಗೆ ಕೆಲವು ಎಕ್ಸಾಮ್ ಪೆಂಡಿಂಗ್ ಇತ್ತು. ಆ ಎಕ್ಸಾಮ್ ನಮ್ಮಿನ ಫಸ್ಟ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಮತ್ತೆ ಫಿಫ್ತ್ ಸೆಮಿಸ್ಟರ್ ಪೆಂಡಿಂಗ್ ಇರೋ ಎಕ್ಸಾಮ್ ನ ಸೊ ಆಗಸ್ಟ್ 5ನೇ ತಾರೀಕು ಒಳಗಡೆ ಕಂಪ್ಲೀಟ್ ಮಾಡಿಬಿಡ್ತೀವಿ ಅಂತಾನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ನಿಮ್ಗೆ ಏನು ಸೆಕೆಂಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್ ಮತ್ತೆ ಸಿಕ್ಸ್ತ್ ಸೆಮಿಸ್ಟರ್ ಕ್ಲಾಸಸ್ ನಡೀತಾ ಇತ್ತು, ಸೊ ಅದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗೇನೆ ನಿಮ್ಗೆ ಇಲ್ಲಿ ಸೆಕೆಂಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್ ಮತ್ತೆ ಸಿಕ್ಸ್ತ್ ಸೆಮಿಸ್ಟರ್ಗೆ ಅವ್ರಿಗೆ ಕ್ಲಾಸಸ್ ಯಾವಾಗ ಕ್ಲೋಸ್ ಆಗುತ್ತೆ ಅಂತಂದ್ರೆ ಸೆಪ್ಟೆಂಬರ್ 30ಕ್ಕೆ ಕ್ಲಾಸಸ್ ಕ್ಲೋಸ್ ಆಗುತ್ತೆ. ಅದೇ ರೀತಿ ನಿಮ್ಗೆ ಇಲ್ಲಿ ಎಕ್ಸಾಮ್ ಡೇಟ್ ನು ಕೂಡ ಇಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡ್ಬಿಟ್ಟಾರೆ. ಸೊ ಅನ್ಕೋಬಹುದು ಇವಾಗ ನಿಮ್ಗೆ ಯಾವುದೇ ಒಂದು ಡೌಟ್ ಅರೈಸ್ ಆಗಲ್ಲ, ಈಗ ನಿಮ್ಗೆ ಇಲ್ಲಿ ಅವರೇ ಪ್ರಾಪರ್ ಆಗಿ ಎಕ್ಸಾಮ್ ಡೇಟ್ ನ ಮೆನ್ಷನ್ ಮಾಡಿದ್ದಾರೆ ಅಂತ ನಿಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರಮೋಟ್ ಮಾಡ್ತಿಲ್ಲ. ಸೊ ನೆಕ್ಸ್ಟ್ ಇನ್ಯಾರು ಕೂಡ ಕುವೆಂಪು ಯೂನಿವರ್ಸಿಟಿ ಅವರು ಬ್ರೋ ನಮ್ನ ಪ್ರಮೋಟ್ ಮಾಡೋದ್ರೆ ಹಾಗೆ ಹೀಗೆ ಅಂತೆಲ್ಲ ಕೇಳಕ್ ಹೋಗ್ಬೇಡಿ. ಸೊ ಇಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತೀವಿ ಅಂತ. ಹಾಗೇನೆ ನಿಮ್ಗೆ ಎಕ್ಸಾಮ್ ಯಾವಾಗಿಂದ ಶುರು ಆಗುತ್ತೆ ಅಂತಂದ್ರೆ, ಅಕ್ಟೋಬರ್ 1ನೇ ತಾರೀಕಿಂದ ಎಕ್ಸಾಮ್ ಶುರುವಾಗಿ ನವೆಂಬರ್ 10ನೇ ತಾರೀಕು ಒಳಗಡೆ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗ್ಬಿಡುತ್ತೆ. ಅರ್ಥ ಇದಲ್ವಾ? ನವೆಂಬರ್ 10ನೇ ತಾರೀಕು ಒಳಗಡೆ ಎಲ್ಲ ಎಕ್ಸಾಮ್ ಕಂಪ್ಲೀಟ್ ಆಗ್ಬಿಡುತ್ತೆ. ಹಾಗೇನೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಯಾವಾಗಿಂದ ಶುರು ಆಗುತ್ತೆ, ಮೀನ್ ಡಿಗ್ರಿ ಕ್ಲಾಸಸ್ ಮತ್ತೆ ಏನು ಫಸ್ಟ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಮತ್ತೆ ಫಿಫ್ತ್ ಸೆಮಿಸ್ಟರ್ ಕ್ಲಾಸಸ್ ಯಾವಾಗಿಂದ ಶುರು ಆಗುತ್ತೆ ಅಂತಂದ್ರೆ 11ನೇ ತಾರೀಕಿಂದ, ನವೆಂಬರ್ 11ನೇ ತಾರೀಕಿಂದ ಶುರು ಆಗುತ್ತೆ ಅಂತ ಹೇಳಿದರೆ, ಯಾರೆಲ್ಲ ಕುವೆಂಪು ಯೂನಿವರ್ಸಿಟಿಗೆ ಫಸ್ಟ್ ಇಯರ್ ಡಿಗ್ರಿಗೆ ಜಾಯ್ನ್ ಆಗಿದ್ದೀರಾ ಅವರಿಗೆ 11ನೇ ತಾರೀಕಿಂದ ಕ್ಲಾಸಸ್ ಅಂತ ನಾನು ನಿಮ್ಗೆ ಪ್ರಾಪರ್ ಆಗಿ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಸೊ ಹಾಗೇನೆ ಈ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಅವರು ನಿಮ್ಮ ಫ್ರೆಂಡ್ಸ್ ಮತ್ತೆ ನಿಮ್ಮ ಕಾಲೇಜ್ ಗ್ರೂಪ್ಸ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ. ಅರ್ಥ ಆಯ್ತಲ್ವಾ? ಇವಾಗೇನೋ ಡಿಗ್ರಿ ಅವ್ರದ್ದು ಮುಗಿತು, ನೆಕ್ಸ್ಟ್ ಮಾಸ್ಟರ್ ಡಿಗ್ರಿ ಅವ್ರಿಗೆ ಬರೋಣ. ಪಿಜಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಇದ್ದೀರಾ ಅವ್ರಿಗೆ ಫಸ್ಟ್ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತೇನೆ. ನೀವೇನೋ ಪಿಜಿ ಫಸ್ಟ್ ಇಯರ್ಗೆ ಜಾಯ್ನ್ ಆಗಿದ್ರೆ ಹಾಗೆ ಫಸ್ಟ್ ಸೆಮಿಸ್ಟರ್ ಕ್ಲಾಸಸ್ ಕೂಡ ನಡೀತಾ ಇತ್ತು. ನೆಕ್ಸ್ಟ್ ಲಾಕ್ಡೌನ್ ಆಗಿದ್ರಿಂದ ನಿಮ್ಗೆ ಎಕ್ಸಾಮೇ ಮುಗಿಸ್ಲಿಲ್ಲ, ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ನಡೆಸಲಿಲ್ಲ. ಸೊ ಹಾಗೆ ಡೈರೆಕ್ಟ್ ಆಗಿ ಸೆಕೆಂಡ್ ಸೆಮಿಸ್ಟರ್ ಕ್ಲಾಸಸ್ ಕೂಡ ಶುರು ಮಾಡಿದ್ರು. ಆದ್ರೆ ಇಲ್ಲಿ ಇವರು ಡೇಟ್ ಅನೌನ್ಸ್ ಮಾಡಿದರೆ ಫಸ್ಟ್ ಸೆಮಿಸ್ಟರ್ ಅವರಿಗೆ ಯಾವಾಗಿಂದ ಎಕ್ಸಾಮ್ ನ ಕಮೆನ್ಸ್ ಮಾಡ್ತೀವಿ ಅಂತ. ಸೊ ನಿಮ್ಗೆ ಏನ್ ಪೆಂಡಿಂಗ್ ಎಕ್ಸಾಮ್ ಇದೆ ಅದನ್ನ ಆಗಸ್ಟ್ 9ನೇ ತಾರೀಕಿಂದ ಶುರು ಮಾಡಿ ಆಗಸ್ಟ್ 25ನೇ ತಾರೀಕು ಒಳಗಡೆ ಕಂಪ್ಲೀಟ್ ಆಗುತ್ತೆ ಅಂತಾನು ಕೂಡ ಇಲ್ಲಿ ಪ್ರಾಪರ್ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ನೆಕ್ಸ್ಟ್ 26ನೇ ತಾರೀಕಿಂದ ಏನ್ ನಿಮ್ದು ಸೆಕೆಂಡ್ ಸೆಮಿಸ್ಟರ್ ಕ್ಲಾಸಸ್ ನಡೀತಾ ಇತ್ತು, ಮೀನ್ ಕಂಟಿನ್ಯೂ ಆಗ್ತಿತ್ತು, 26ನೇ ತಾರೀಕಿಂದ ಕಂಟಿನ್ಯೂ ಆಗುತ್ತೆ ಅಂತಾನು ಕೂಡ ಇಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೇನೆ ಎಂಡ್ ಆಫ್ ಸೆಕೆಂಡ್ ಸೆಮಿಸ್ಟರ್ ಕ್ಲಾಸ್, ಸೊ ನಿಮ್ಮ ಸೆಕೆಂಡ್ ಸೆಮಿಸ್ಟರ್ ಕ್ಲಾಸ್ ಯಾವಾಗ ಕ್ಲೋಸ್ ಆಗುತ್ತೆ ಅಂತಂದ್ರೆ 16-10 ಮೀನ್ ಅಕ್ಟೋಬರ್ 16ನೇ ತಾರೀಕು ನಿಮ್ಮ ಸೆಕೆಂಡ್ ಸೆಮಿಸ್ಟರ್ ಕ್ಲಾಸಸ್ ಕ್ಲೋಸ್ ಆಗುತ್ತೆ. ಹಾಗೇನೆ ಎಕ್ಸಾಮ್ ಯಾವಾಗಿಂದ ಕಮೆನ್ಸ್ ಮಾಡ್ತಾರೆ ಅಂತಂದ್ರೆ, ಅಕ್ಟೋಬರ್ 17ನೇ ತಾರೀಕಿಂದ ನಿಮ್ಮ ಎಕ್ಸಾಮ್ ನ ಶುರು ಮಾಡಿದ್ರೆ, ಮೀನ್ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ನ 17ನೇ ತಾರೀಕು ಶುರು ಮಾಡಿದ್ರೆ ಅಕ್ಟೋಬರ್, ನವೆಂಬರ್ 14ನೇ ತಾರೀಕು ತನಕ ನಿಮ್ಮ ಎಕ್ಸಾಮ್ ನಡೆಯುತ್ತೆ. ಅರ್ಥ ಆಯ್ತಲ್ವಾ? ಇದ್ರಲ್ಲಿ ಯಾವ್ದೇ ಡೌಟ್ ಇರಲ್ಲ. ಸೊ ನಿಮ್ಗೆ ನೆಕ್ಸ್ಟ್ ಪ್ರಮೋಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಇನ್ನು ಯಾವ್ದೇ ಡೌಟ್ ಕೂಡ ಅರೈಸ್ ಆಗಲ್ಲ. ಸೊ ಇಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಹಾಗೇನೆ ನೆಕ್ಸ್ಟ್ ನೀವು ಸೆಕೆಂಡ್ ಸೆಮಿಸ್ಟರ್ ಆದ್ಮೇಲೆ ಥರ್ಡ್ ಸೆಮಿಸ್ಟರ್ಗೆ ಹೋಗ್ತೀರಾ, ನಿಮ್ಮ ಥರ್ಡ್ ಸೆಮಿಸ್ಟರ್ ಕ್ಲಾಸ್ ಯಾವಾಗಿಂದ ಶುರು ಆಗುತ್ತೆ ಅಂತಂದ್ರೆ 15ನೇ ತಾರೀಕಿಂದ, ನವೆಂಬರ್ 15ನೇ ತಾರೀಕಿಂದ ಕ್ಲಾಸಸ್ ಶುರು ಆಗುತ್ತೆ ಅಂತ ಕೂಡ ಇಲ್ಲಿ ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇದು ಫಸ್ಟ್ ಇಯರ್ ಮಾಸ್ಟರ್ ಡಿಗ್ರಿ ಅವರಿಗೆ ಬಂದ ಒಂದು ಇನ್ಫಾರ್ಮೇಶನ್. ಹಾಗೇನೆ ಈಗ ಯಾರ್ಯಾರು ಪಿಜಿ ಸೆಕೆಂಡ್ ಇಯರ್ ಇದ್ದೀರಾ ಅವ್ರಿಗೆ ಒಂದು ಸ್ವಲ್ಪ ತಿಳಿಸ್ಕೊಡೋಣ, ಮೀನ್ ಥರ್ಡ್ ಸೆಮಿಸ್ಟರ್ ಮತ್ತೆ ಫೋರ್ತ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ. ಹಾಗೇನೆ ಕಮೆನ್ಸ್ಮೆಂಟ್ ಆಫ್ ಫೋರ್ತ್ ಸೆಮಿಸ್ಟರ್ ಕ್ಲಾಸ್, ಸೊ ಫೋರ್ತ್ ಸೆಮಿಸ್ಟರ್ ಕ್ಲಾಸ್ ಏನೋ ಆಲ್ರೆಡಿ ಕಮೆಂಟ್ಸ್ ಆಗಿದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಸೊ ನೆಕ್ಸ್ಟ್ ನಿಮ್ಮ ಕ್ಲಾಸಸ್ ಯಾವಾಗ ಕ್ಲೋಸ್ ಆಗುತ್ತೆ ಅಂತಂದ್ರೆ ಸೆಪ್ಟೆಂಬರ್ 4 ಕ್ಲೋಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೆಪ್ಟೆಂಬರ್ 4 ನಿಮ್ಮ ಏನು ಫೋರ್ತ್ ಸೆಮಿಸ್ಟರ್ ಕ್ಲಾಸಸ್ ಇದೆಯೋ ಅದು ಸೆಪ್ಟೆಂಬರ್ 4ಕ್ಕೆ ಕ್ಲೋಸ್ ಆಗುತ್ತೆ. ಹಾಗೇನೆ ನಿಮ್ಗೆ ಎಕ್ಸಾಮಿನೇಷನ್ ಯಾವಾಗಿಂದ ಶುರು ಆಗುತ್ತೆ ಅಂತಂದ್ರೆ, ಸೆಪ್ಟೆಂಬರ್ 5ನೇ ತಾರೀಕಿಂದ ಎಕ್ಸಾಮ್ ಶುರು ಆದ್ರೆ ಅಕ್ಟೋಬರ್ 1ನೇ ತಾರೀಕು ತನಕ ನಿಮ್ಮ ಎಕ್ಸಾಮ್ಸ್ ಎಲ್ಲ ನಡೀತಾ ಹೋಗುತ್ತೆ. ಹಾಗೇನೆ ಇಲ್ಲಿ ನೆಕ್ಸ್ಟ್ ಪಿಜಿ ಅಡ್ಮಿಷನ್ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಹಾಗೇನೆ ಯಾರೆಲ್ಲ ಕುವೆಂಪು ಯೂನಿವರ್ಸಿಟಿ ಅಲ್ಲಿ ಓದ್ತಾ ಇದ್ರಿ, ಸೊ ಎಕ್ಸಾಮ್ ಪ್ರಮೋಟ್ ಮಾಡ್ತಾರೆ ಹಾಗೆ ಹೀಗೆ ಅಂತ ಒಂದು ಏನೋ ಒಂದು ಸುದ್ದಿ ಇತ್ತು, ಅದನ್ನ ಯಾರು ಕೂಡ ನಂಬಕ್ ಹೋಗ್ಬೇಡಿ. ಏಕೆಂತಂದ್ರೆ ಇಲ್ಲಿ ಪ್ರಾಪರ್ ಆಗಿ ಅವರೆಲ್ಲ ಮೆನ್ಷನ್ ಮಾಡಿದ್ರೆ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಇನ್ ಯಾವುದೇ ರೀತಿ ಡೌಟ್ ಅರೈಸ್ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ.
ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರಲಿ ಒಂದು ಲೈಕ್ ನ ಮಾಡಿ, ಜೊತೆಗೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋಸ್ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಗೆಟ್ ಅಪ್ ಪ್ರೆಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿ. ಟೇಕ್ ಕೇರ್, ಬಾಯ್.